ಓಕೆ, ಹಲೋ ಎಲ್ಲರಿಗೂ, ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್. ಸೊ ಡಿಯರ್ ಎಸ್ಪಿರೆಂಟ್ಸ್, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್, ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಕೆ 40 MCQ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಟು ಪ್ರಾಕ್ಟೀಸ್. ಆಲ್ಸೋ ಐ ಆಮ್ ಗಿವಿಂಗ್ ದ ಕೀ ಆನ್ಸರ್ಸ್ ಚಿಲ್ಡ್ರನ್ಸ್ ವಿತ್ ದ ಸೊಲ್ಯೂಷನ್ಸ್. ಸೊ ಜೊತೆಗೆ ಇದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕ್ವಶನ್ಸ್ ಇರುತ್ತೆ ಅನ್ನೋಂಥದ್ದು. ಸೊ ಬೋತ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರು ಸ್ಟೂಡೆಂಟ್ಸ್ಗಳು ನೀವು ಇದನ್ನು ಕಾಪಿ ಮಾಡ್ಕೋಬೋದು ಫಾರ್ ದ ಪ್ರಾಕ್ಟೀಸ್. ಓಕೆ, ಸೊ ಕ್ವಶನ್ಸ್ಗಳು ಹೀಗಿದೆ. ಸೊ ಎಕ್ಸ್ ಪ್ಲಸ್ 2y-5 = 0, -4x-8y+20 = 0, ಇದರ ಸೊಲ್ಯೂಷನ್ಸ್ ಏನು ಅನ್ನೋದು ಕ್ವಶನ್. ಈಗ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಟು ವೇರಿಯಬಲ್ಲಿ ರೇಷಿಯೋಸನ್ನು ನೀವು ನೋಡಬೇಕಾಗತ್ತೆ, ರೇಷಿಯೋಸನ್ನು ಕಂಪೇರ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ನಿಮಗೆ A1, A2, B1, B2, C1, C2 ವ್ಯಾಲ್ಯೂಸ್ನ ತೊಗೊಳೋಕೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಆ ವ್ಯಾಲ್ಯೂಸ್ಗಳನ್ನ ತೊಗೊಳೋದಾದರೆ ನೋಡಿ, A1 ಅಂದರೆ 1 ಆಯಿತು, A2 ಅಂದರೆ -4 ಆಯಿತು, ನೆಕ್ಸ್ಟು B1 ಅಂತಂದರೆ 2 ಆಯಿತು, B2 ಅಂತಂದರೆ -8 ಆಯಿತು, C1 ಅಂತಂದರೆ -5 ಆಯಿತು, ಆ್ಯಂಡ್ C2 ಅಂತಂದರೆ +20 ಆಯಿತು. ಕರೆಕ್ಟಾ? ಈಗ ಇದನ್ನು ಡಿವೈಡ್ ಮಾಡಿದ್ರೆ 5 1 5 4 ಕರೆಕ್ಟಾ? ಹಾಗಾದರೆ ನಿಮಗೆ ಉಳಿದಿರೋ ರೇಷ್ಯೋಗಳು ಯಾವುದ್ಯಾವುದು ಅಂದರೆ -1/4, ಕರೆಕ್ಟಾ? ನೆಕ್ಸ್ಟು -1/-8 ಅಂದರೆ ನಥಿಂಗ್ ಬಟ್ 4 ಇದು 2 4s ಅಲ್ವಾ. ಸೊ ದೇ ಫೋರ್ -1/-4 ಅಂದರೆ ಅದೇ ಅರ್ಥ. ಸೊ ದೇ ಫೋರ್ ನೆಕ್ಸ್ಟ್ ಉಳ್ತಿರೋದು -1/4. ಹಾಗಾದರೆ ಇದು ಯಾವ ರೇಷಿಯೋವನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತಂದರೆ, ಸೊ ನಾನು ಬರಿತೀನಿ ನೋಡಿ, A1/A2 = B1/B2 = C1/C2 ರೇಷಿಯೋವನ್ನು ಸ್ಟ್ಯಾಟಿಸ್ಫೈ ಮಾಡಿದೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ಸ್ ಎಷ್ಟಿರುತ್ತೆ ಅಂತಂದರೆ ಇನ್ಫಿನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತೆ. ಸೊ ಹಾಗಾದರೆ ನಿಮ್ಮ 3ನೇ ಆಪ್ಷನ್ ಕರೆಕ್ಟ್ ಆಗಿದೆ, 3ನೇ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ 22nd ಕ್ವಶನ್. ಸೊ 22nd ಕ್ವಶನ್, ದ ಜನರಲ್ ಫಾರ್ಮ್ ಆಫ್ ಅ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ, ಎಕ್ಸ್ ವೈ ಇದ್ದಾಗ ಮಾತ್ರ ಅದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಆ ಸ್ಟ್ಯಾಂಡರ್ಡ್ ಫಾರ್ಮೇ ದಿಸ್ ವನ್, AX+BY+C = 0. ಅಕಸ್ಮಾತ್ ಪೇರ್ ಆಫ್ ಈಕ್ವೇಷನ್ ಕೊಟ್ಟರೆ ನಿಮಗೆ ಈಗಾಗಲೇ ಗೊತ್ತು, A1X+B1Y+C1 = 0, A2X+B2Y+C2 = 0. ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಬರೀ ವೇರಿಯಬಲ್ ಎಕ್ಸ್ ವೈ ಕೊಟ್ಟಾಗ AX+BY+C = 0 ಇದು. ಓಕೆ, ಮುಂದಿನ ಕ್ವಶನ್, ಒಂದು ಜೋಡಿ ಸಮೀಕರಣಗಳು ಅಸ್ಥಿರವಾಗಿದ್ದರೆ, ಅಂದರೆ ಇಫ್ ದ ಲೀನಿಯರ್ ಪೇರ್ ಆಫ್ ಈಕ್ವೇಷನ್ ಇಸ್ ಇನ್ಕನ್ಸಿಸ್ಟೆಂಟ್ ದೆನ್ ದ ಲೈನ್ಸ್ ಆರ್. ಈಗ ತಾನೇ ರೇಷಿಯೋಸ್ ಬಗ್ಗೆ ಮಾತಾಡ್ತಿದೆ ಅಲ್ವಾ ನೋಡಿ. ಸೊ ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ದೆನ್ ದ ಲೈನ್ಸ್ ಆರ್ ಸೆಟ್ ಟು ಬಿ ಪ್ಯಾರಲಲ್ ಚಿಲ್ಡ್ರನ್ಸ್. ಓಕೆನಾ? ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕನ್ಸಿಸ್ಟೆಂಟ್ ಆಗಿದ್ದರೆ ದೆನ್ ದ ಲೈನ್ಸ್ ಆರ್ ಕಾಲ್ಡ್ ಆಸ್ ಈದರ್ ಇಂಟರ್ಸೆಕ್ಟಿಂಗ್ ಈದರ್ ಕೋಇನ್ಸಿಡೆಂಟ್, ಆ್ಯಂಡ್ ದ ಕೋಇನ್ಸಿಡೆಂಟ್ ಆ್ಯಂಡ್ ಇಂಟರ್ಸೆಕ್ಟಿಂಗ್ ಬೋತ್ ಆರ್ ಸೆಟ್ ಟು ಬಿ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಚಿಲ್ಡ್ರನ್ಸ್. ಅಂದರೆ ನಿಮಗೆ ಕನ್ಸಿಸ್ಟೆಂಟ್ ಅಂದರೆ ಸ್ಥಿರವಾಗಿರುವಂತಹ ಈಕ್ವೇಷನ್ಸ್ ಅಂತ ನಾವು ಹೇಳ್ತೀವಿ ಈ ಎರಡು ಕಂಡೀಷನ್ಗೆ. ಅಸ್ಥಿರವಾಗಿದೆ ಅಥವಾ ಇನ್ಕನ್ಸಿಸ್ಟೆಂಟ್ಗೆ ಅಂತಂದರೆ ನಿಮಗೆ ಆನ್ಸರು ಪ್ಯಾರಲಲ್ ಆಗಿರುತ್ತೆ ಅನ್ನೋಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಇವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿನ ಬಿಂದು ದ ಕೋಆರ್ಡಿನೇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಅನ್ನೋಂಥದ್ದು. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಬಿದ್ದಿರಬೇಕು, ಬೇರೆದಲ್ಲಿ ಬೇರೆ ಕಡೆ ಬಿದ್ದಿರಬಾರ್ದು. ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ ಬೀಳಬೇಕು, ಡಿ ಆಪ್ಷನ್ ಈಸ್ ರೈಟ್, 2,0 ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಚಿಲ್ಡ್ರನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, X-Y = 2, X+Y = 4 ಸಮೀಕರಣಗಳ ಪರಿಹಾರ, ದ ಸೊಲ್ಯೂಷನ್ಸ್ ಆಫ್ ದ ಗ್ರಾಫ್. ಯಾವ ವ್ಯಾಲ್ಯೂ ಹಾಕಿದ್ರೆ, ನಾನು ಅವತ್ತೇ ಹೇಳಿಬಿಟ್ಟಿದ್ದೀನಿ, ಯಾವ ವ್ಯಾಲ್ಯೂ ಹಾಕಿದ್ರೆ ಇದು ಈಕ್ವೇಷನ್ ಕೊಟ್ಟಿರೋ ಈಕ್ವೇಷನ್ನು LHS ಮತ್ತು RHSಗೆ ಈಕ್ವಲ್ ಬರುತ್ತೆ ಅಂತ ಹೇಳೋದೇ ಇದರ ಅರ್ಥ. ನೋಡಿ, RHSಲ್ಲಿ ಏನಿದೆ, 2 ಇದೆ, ಎರಡನೇ ಈಕ್ವೇಷನಲ್ಲಿ RHS ಏನಿದೆ, 4 ಇದೆ. ಹಾಗಾದರೆ ಎಕ್ಸು ಮತ್ತು ವೈಗೆ ವ್ಯಾಲ್ಯೂ ಕೊಟ್ಟಾಗ LHS = RHS ಬರೋದಾದರೆ ಯಾವುದನ್ನು ತೊಗೋಬೇಕು, ದ ಫಸ್ಟ್ ಪಾಯಿಂಟನ್ನು ತೊಗೋಬೇಕು ಡೈರೆಕ್ಟಾಗಿ. ಯಾಕೆಂದರೆ ನೋಡಿ, ಫಸ್ಟ್ ಈಕ್ವೇಷನ್ಗೆ 3-1 = 2 ಆಯಿತು, 3 ಅಲ್ಲಿ 1 ಹೋದರೆ 2 = 2. ಫಸ್ಟ್ ಈಕ್ವೇಷನ್ಗೆ ಎಕ್ಸ್ಗೆ 3 ಹಾಕಿ ವೈಗೆ 1 ಹಾಕಿದಾಗ 2 = 2 ಬಂತ. ಈಗ ಎರಡನೇ ಈಕ್ವೇಷನ್, ಅದೇ ಈಕ್ವೇಷನ್
ಗೆ ಅಥವಾ ಎರಡನೇ ಈಕ್ವೇಷನ್ಗೆ ನೀವು 3 ಮತ್ತು 1 ಹಾಕಿದಾಗ ಸೊ ಏನಾಗುತ್ತೆ, 3 ಎಕ್ಸ್ ವ್ಯಾಲ್ಯೂಸ್ 3 ವೈ ವ್ಯಾಲ್ಯೂಸ್ 1 ಇಸ್ ಈಕ್ವಲ್ಸ್ ಟು 4, ಸೊ 4 ಇಸ್ ಈಕ್ವಲ್ಸ್ ಟು 4 ಕರೆಕ್ಟಾ. ಸೊ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ದ ಫಸ್ಟ್ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಮುಂದಿನ ಕ್ವಶನ್, ನಿರ್ದೇಶಾಂಕ ಬಿಂದು 3,4 ವೈ ಅಕ್ಷದಿಂದ ಇರುವ ಕನಿಷ್ಠ ದೂರ, ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 3,4 ಫ್ರಮ್ ವೈ ಆಕ್ಸಿಸ್. ನೋಡಿ, ಸೊ ಇದು ಗ್ರಾಫು, ಓಕೆನಾ. ಈಗ 1, 2, 3 ಇಲ್ಲಿ 1, 2, 3, 4 ಅಂದ್ಕೊಳ್ಳಿ. ಈಗ 3,4 ಎಲ್ಲಿ ಬರುತ್ತೆ? ಇದು 3, ಇದು 4, ಹಾಗಾದರೆ ಈ ಜಾಗದಲ್ಲಿ ಬರುತ್ತೆ. ಸೊ ಈ ಜಾಗದಲ್ಲಿ, ಓಕೆನಾ. ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ ಚಿಲ್ಡ್ರನ್ಸ್, ಗ್ರಾಫಲ್ಲಿ ಹಾಕಿದ್ರೆ ನೀಟಾಗಿ ಗೊತ್ತಾಗುತ್ತೆ, ನಿಮ್ಮ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಈಗ ವೈ ಅಕ್ಷದಿಂದ ಇರುವ ದೂರವೆಷ್ಟು, ವೈ ಅಕ್ಷದಿಂದ ಇರುವ ದೂರವೆಷ್ಟು ಅನ್ನೋದು ನೋಡಬೇಕು. ನೋಡಿ, ಇದು ವೈ ಅಕ್ಷ ಅಲ್ವಾ? ಈ ವೈ ಅಕ್ಷದಿಂದ ಈ ಪಾಯಿಂಟ್ಗೆ ಇರುವ ದೂರ ಎಷ್ಟು? 1, 2, 3. ಹಾಗಾದರೆ ಎಷ್ಟು ದೂರದಲ್ಲಿದೆ ನೋಡಿ? ಸೊ 1, 2, 3. ಹಾಗಾದರೆ ಎಷ್ಟು ದೂರದಲ್ಲಿದೆ? 3 ಯೂನಿಟ್ಸ್ ಅಷ್ಟು ದೂರ ಇದೆ. ಹಾಗಾಗಿ ದ ಆನ್ಸರ್ ಈಸ್ 3 ಯೂನಿಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅನುಪಾತ, ಅಂದರೆ ಇಫ್ ದ ರೇಷಿಯೋಸ್ ಆಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ದೆನ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಈಸ್. ರೇಷೋ ಕೊಟ್ಟಿದ್ದಾರೆ, a1/a2 ಇಸ್ ಈಕ್ವಲ್ಸ್ ಟು b1/b2 ಇಸ್ ನಾಟ್ ಈಕ್ವಲ್ಸ್ ಟು c1/c2. ಈಗ ತಾನೇ ಹೇಳ್ಕೊಟ್ಟೆ ಅಲ್ವಾ ನಿಮಗೆ, ಈಗ ತಾನೇ ಹೇಳಿದ್ದೀನಿ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದ್ದೀನಿ. ಹಾಗಾದರೆ a1/a2 ಇಸ್ ಈಕ್ವಲ್ಸ್ ಟು b1/b2 ಇಸ್ ನಾಟ್ ಈಕ್ವಲ್ಸ್ ಟು c1/c2 ಅಂದರೆ ಚಿಲ್ಡ್ರನ್ಸ್, ಅದು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ಕರಿತೀವಿ, ಅಸ್ಥಿರವಾದಂತಹ ಸಮೀಕರಣ ಅಂತ ಕರಿತೀವಿ. ಹಾಗಾಗಿ ಅದು ಪ್ಯಾರಲಲ್ ಆಗಿರುತ್ತೆ ಗ್ರಾಫಲ್ಲಿ ಚಿಲ್ಡ್ರನ್ಸ್. ಯಾವ ಥರ ಇರುತ್ತೆ? ಪ್ಯಾರಲಲ್ ಇರುತ್ತೆ. ಆದರೆ ಸ್ಥಿರವಾಗಿದ್ದರೆ, ಇನ್ನೂ ಎರಡು ಅಲ್ಲೇ ಹೇಳ್ಬಿಡ್ತೀನಿ, ಸ್ಥಿರವಾಗಿದ್ದರೆ ಕನ್ಸಿಸ್ಟೆಂಟ್ ಆಗಿದ್ದರೆ ಆಗ ಈದರ್ ಅದು ಇಂಟರ್ಸೆಕ್ಟ್ ಆಗಿರುತ್ತೆ ಅಥವಾ ಕೋ ಇನ್ಸೈಡ್ ಆಗಿರುತ್ತೆ ಅನ್ನೋಂಥದ್ದು. ಇಲ್ಲೇ ಇನ್ನೂ ಎರಡನ್ನೂ ಹೇಳ್ಬಿಟ್ಟಿದ್ದೀನಿ ನಾನು. ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾದರೆ, ನೀಡಿರುವ ನಕ್ಷೆಯಲ್ಲಿ ಛೇದನದ ಬಿಂದು, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇಂಟರ್ಸೆಕ್ಷನ್ ಆಗಿರುವ ಪಾಯಿಂಟ್ ಯಾವುದು ನೀಟಾಗಿ ಕಂಡುಹಿಡಿಬೋದು. 8 ಕರಿತಾ ಇದ್ದೀರಾ, ಯಾವುದು ಗ್ರಾಫಲ್ಲಿ ಇರುವಂಥದ್ದು ನೋಡಿ. ಸೊ ಇಟ್ಸ್ 2,1. ಓಕೆ, ಸೊ ಹಾಗಾದರೆ 2,1 ಇಸ್ ದ ಆನ್ಸರ್. ಸಿ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ನೆಕ್ಸ್ಟ್ 29th. ಸೊ ಇಫ್ ದ ಲೀನಿಯರ್ ಇಕ್ವೇಷನ್ x+2y=k, 2x+4y=6 ರೆಪ್ರೆಸೆಂಟ್ಸ್ ದ ಕೋ ಇನ್ಸಿಡೆಂಟ್ ಲೈನ್, ಸೊ ಐಕ್ಯಗೊಂಡ ರೇಖೆಗಳನ್ನು ಪ್ರತಿನಿಧಿಸಿದರೆ ಕೆನ ಬೆಲೆಯನ್ನು ನೀವು ಕಂಡುಹಿಡಿಬೇಕು. ಕೋ ಇನ್ಸಿಡೆಂಟ್ ಲೈನ್ಗೆ ಒಂದು ರೇಷೋ ಇದೆ. ಏನದು ರೇಷೋ? a1/a2 ಇಸ್ ಈಕ್ವಲ್ಸ್ ಟು b1/b2 ಇಸ್ ಈಕ್ವಲ್ಸ್ ಟು c1/c2. ಇದು ರೇಷೋ ಚಿಲ್ಡ್ರನ್ಸ್, ಓಕೆನಾ. ಈಗ ವ್ಯಾಲ್ಯೂಸನ್ನು ಹಾಕಿ ನಾವು ಇದಕ್ಕೆ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಹೇಗೆ ನೋಡಿ, ಸೊ ಫಸ್ಟು ಮೊದಲನೇದು a1/a2 ನಾನು ತೊಗೊಳೋದಕ್ಕೆ ಹೋಗಲ್ಲ, ಬರೀ ನಾನೇನು ಮಾಡ್ತೀನಿ ಅಂದರೆ b1/b2 ಇಸ್ ಈಕ್ವಲ್ಸ್ ಟು c1/c2 ಮಾತ್ರ ತೊಗೊಳ್ತೀನಿ. ಯಾಕೆಂದರೆ ಕೆ ಬೆಲೆ ಯಾವುದಕ್ಕೆ ಬೇಕೋ ಆ ಎರಡೂ ರೇಷಿಯೋಸನ್ನು ತೊಗೊಂಡ್ರೆ ಸಾಕು ನೀವು, ಓಕೆನಾ. ಹಾಗಾದರೆ b1ನ ಬೆಲೆ ಎಷ್ಟು ಅಂತಂದರೆ ನೋಡಿ, b1 ಅಂತಂದರೆ 2/b2 ಅಂದರೆ 4 = c1 ಅಂತಂದರೆ -k / -6 ಕರೆಕ್ಟಾ. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಈಗ ನೀವು ಕ್ರಾಸ್ ಮಲ್ಟಿಪಲ್ ಮಾಡಿ, k × 4 = 4k × 4 = 6 × 12. ಸೊ ನಮಗೆ ಕೆ ವ್ಯಾಲ್ಯೂ ಬೇಕಾದ್ರಿಂದ 4 ಆಚೆ ಕಳಿಸಿ. ಸೊ ದಿ 4 ಏನಾಗುತ್ತೆ, k = 12/4. ಹಾಗಾದ್ರೆ ಆನ್ಸರ್ ಎಷ್ಟು? 3. ಸೊ 3 ಬಂತ, 4 × 4 = 12. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ದ ಫಸ್ಟ್ ಆಪ್ಷನ್ ಈಸ್ ರೈಟ್, +3 ಈಸ್ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿಯಾಗಿ ಮಾಡಬೇಕು ಚಿಲ್ಡ್ರನ್ಸ್. ಈ ಥರ ಕೆ ವ್ಯಾಲ್ಯೂ ಕೇಳಿ, ಸೊ ಆ ಥರ ಕಂಡೀಷನ್ ಕೊಟ್ಟರೆ ರೇಷೋಸ್ನ ಹಾಕಿ ಸಿಂಪಲ್ಲಾಗಿ ಫಾರ್ಮುಲಾವನ್ನು, ಆ ರೇಷೋಸ್ನಕ್ಕೆ ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ನೀವು ಸಿಂಪಲ್ಲಾಗಿ ಬಿಡಿಸಿ ಚಿಲ್ಡ್ರನ್ಸ್. ಮುಂದಿನ ಕ್ವಶನ್, a1x + b1y + c1 = 0 ಈ ರೀತಿ ಸಮೀಕರಣವನ್ನು ಕೊಟ್ಟಾಗ a1/a2 ಇಸ್ ನಾಟ್ ಈಕ್ವಲ್ಸ್ ಟು b1/b2 ಆದರೆ
ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ, ದ ನಂಬರ್ ಆಫ್ ಸೊಲ್ಯೂಷನ್ಸ್, ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನೋಡಿ, ರೇಷಿಯೋಸ್ ಬಗ್ಗೆನೇ ಆಗ್ಲಿಂದನೂ ಹೇಳ್ಕೊ ಬರ್ತಾ ಇದ್ದೀನಿ. ಸೊ ಫಸ್ಟ್ ರೇಷಿಯೋ ನಾನು ಈಗ ಪುನೊಂದ್ಸರಿ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ರೇಷಿಯೋ a1 by a2 is not equals to b1 by b2, ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ. ಇದಕ್ಕೆ ಒನ್ ಸೊಲ್ಯೂಷನ್ಸ್ ಇರುತ್ತೆ, ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ಸ್ ಇರುತ್ತೆ. ಇದನ್ನು ಇಂಟರ್ಸೆಕ್ಟಿಂಗ್ ಅಂತ ಹೇಳ್ತೀವಿ ಗ್ರಾಫಲ್ಲಿ, ಮತ್ತು ಇದನ್ನು ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ಹೇಳ್ತೀವಿ. ಮೂರು ಪಾಯಿಂಟ್ ಹೇಳಿದ್ದೀನಿ, ನಾಲ್ಕದಲ್ಲಿ ಇಟ್ಕೊಳ್ಳಿ. ಎರಡನೇದು, ಎರಡನೇದು ನಿಮಗೆ a1 by a2 is equals to c1 by c2. ಸೊ ಈ ರೀತಿ ಇದ್ದರೆ ಇದನ್ನು ಕೋ ಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ಮತ್ತು ಇದರಲ್ಲಿ ನಿಮಗೆ ಮೆನಿ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ ಏನಂತ ಹೇಳ್ತೀವಿ. ಜೊತೆಗೆ ಇದನ್ನು ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತಲೇ ಕರಿತೀವಿ. ಕ್ಲಿಯರಾ? ಇನ್ನು ಮೂರನೇದು, ಮೂರನೇದು ರೇಷಿಯೋಸ್ನೆಲ್ಲ ಇಲ್ಲೇ ಹೇಳ್ಬಿಡ್ತಿದ್ದೀನಿ ಚಿಲ್ಡ್ರನ್ಸ್. a1 by a2 is equals to b1 by b2 is not equals to c1 by c2. ಇದು ಮೂರನೇ ರೇಷಿಯೋ ಚಿಲ್ಡ್ರನ್ಸ್. ಇದನ್ನು ನಾವು ಗ್ರಾಫಲ್ಲಿ ಪ್ಯಾರಲಲ್ ಆಗಿದೆ ಅಂತ ಹೇಳ್ತೀವಿ, ಅಂದರೆ ಪ್ಯಾರಲಲ್ ಆಗಿ ಬರುತ್ತೆ. ಜೊತೆಗೆ ಇದನ್ನು ನಾವು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ಕರಿತೀವಿ. ಇದಕ್ಕೆ ಸೊಲ್ಯೂಷನ್ಸು ಬರಲ್ಲ ಅನ್ನುವಂಥದ್ದು. ಓಕೆನಾ? ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರುವ ಕಂಡೀಷನ್ನು a1 by a2 is not equals to b1 by b2 ಆಗಿದೆ. ಸೊ ಹಾಗಾದರೆ a1 by a2 is not equals to b1 by b2 ಇರುವಂತಹ ಕಂಡೀಷನ್ನು ಮೊದಲನೇ ಕಂಡೀಷನ್ನು, ಆದರೆ ಅದೇ ಇಂಟರ್ಸೆಕ್ಟಿಂಗ್ ಬರುತ್ತೆ ಅನ್ನೋಂಥದ್ದು ಗ್ರಾಫಲ್ಲಿ. ನಮಗೆ ಇದನ್ನು ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ನಾನು ಈಗ ತಾನೇ ಹೇಳಿದ್ನಲ್ಲ, ಒಂದು ಸೊಲ್ಯೂಷನ್ಸ್ ಇರುತ್ತೆ. ಹಾಗಾದರೆ ಆನ್ಸರ್ ಏನು? ನಿಮಗೆ ಒನ್ ಸೊಲ್ಯೂಷನ್ಸ್ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ಈಗ ಕ್ವಶನನ್ನು ನೋಡೋದಾದರೆ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂಆರ್ ಅಂತೆ. ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಅ ಟ್ರಯಾಂಗಲ್ ಪಿ ಕ್ಯೂಆರ್ ಇಸ್ ಈಕ್ವಲ್ಸ್ ಟು ಡ್ಯಾಶ್. ಇದು ಕ್ವಶನ್. ನಿಮ್ಮ ಥಿಯರಮನ್ನು ನೆನೆಸ್ಕೊಳ್ಳಿ. ಥಿಯರಮ್ ಏನು ಹೇಳುತ್ತೆ? ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್. ಅದರ ಸ್ಟೇಟ್ಮೆಂಟ್ ಹೀಗಿದೆ, ದ ರೇಷೋಸ್ ಆಫ್ ಏರಿಯಾಸ್ ಆಫ್ ಅ ಸಿಮಿಲರ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು ದ ಸ್ಕ್ವಯರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್. ಸಿಂಪಲ್. ಈಗ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಸೆಕೆಂಡ್ ಸ್ಟೇಟ್ಮೆಂಟ್ ಬರಿಬೇಕು ನೀವು. ಸ್ಕ್ವಯರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಬಂದರೆ ಮುಗಿಯಿತು. ಹಾಗಾದರೆ ಕರಸ್ಪಾಂಡಿಂಗ್ ಸೈಡ್ಸ್ ಯಾವುದ್ಯಾವುದು? ಎ ಬಿ ಸಿಯಲ್ಲಿ, ಪಿ ಕ್ಯೂ ಆರ್ ಅಲ್ಲಿ. ಸೊ ಸಿಂಪಲ್, ಎ ಬಿ ಸ್ಕ್ವಯರ್, ಸ್ಕ್ವಯರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್. ಸೊ ದಿ ಫೋರ್ ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಈಕ್ವಲ್ಸ್ ಟು ಇನ್ನೊಂದು ಸೈಡು ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸಿಗೆ ಯಾವುದು ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಪಿ ಆರ್ ಸ್ಕ್ವೇರ್. ಸೊ ಸ್ಕ್ವಯರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್. ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಟೂ ಪ್ರೂ ಬರೀಬೇಕು, ಅದೇ ಥಿಯರಮ್ದು ಟೂ ಪ್ರೂ ಬರೀಬೇಕು. ಓಕೆ, ಸೊ ಹಾಗಾದರೆ ಈ ಆಪ್ಷನ್ ಯಾವುದರಲ್ಲಿದೆ ಅಂದರೆ ಬಿ ಆಪ್ಷನ್ಲ್ಲಿದೆ. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ರೇಷೋಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಸಿಮಿಲರ್ ಟ್ರಯಾಂಗಲ್ಸ್ ಆರ್ 5:4, ದೆನ್ ದ ರೇಷೋಸ್ ಆಫ್ ದ ಏರಿಯಾ ಈಸ್. ಸಿಂಪಲ್, ನೀವೇನು ಮಾಡಿ ಗೊತ್ತಾ, ಇಲ್ಲಿರುವಂಥದ್ದಕ್ಕೆ ನೀವು ಸ್ಕ್ವಯರ್ ಮಾಡಿ. ಯಾಕೆ ಅಂತಂದರೆ ಈಗ ತಾನೇ ತೀರ ಹೇಳಿದೆ, ದ ರೇಷೋಸ್ ವಿಲ್ ಬಿ ಕರಸ್ಪಾಂಡಿಂಗ್ ಸೈಡ್ಸ್ ರೇಷೋ ವಿಲ್ ಬಿ ಸ್ಕ್ವಯರ್. ಸ್ಕ್ವಯರ್ ಅಂದು ಸ್ಕ್ವಯರ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಇರುವಂಥದ್ದು. ಸ್ಕ್ವಯರ್ಸ್ ಆಫ್ ದ ರೇಷೋಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್, ಹೌದಲ್ಲ? ಹಾಗಾದರೆ ಸಿಂಪಲ್, 5 square ಮಾಡಿ, ಅಂದರೆ 5 square ಡಿವೈಡೆಡ್ ಬೈ 4 square. ಇದೇ ನಿಮ್ಮ ಆ ಎರಡು ಟ್ರಯಾಂಗಲ್ದು ಏರಿಯಾದು ರೇಷಿಯೋ ಬರುತ್ತೆ ಅನ್ನೋಂಥದ್ದು. ಸೊ ದಿ ಫೋರ್ 5 square ಅಂತಂದರೆ 25 ಡಿವೈಡೆಡ್ ಬೈ, ಸೊ 4 square ಅಂದರೆ 16. ಸೊ 5 square ಬೈ 4 square. ಸೊ ದಿ ಫೋರ್ ಆನ್ಸರ್ ಈಸ್ 25 by 16. ಯಾವ ಆಪ್ಷನ್ ಕರೆಕ್ಟು? 4th option ಕರೆಕ್ಟ್ ಆಗಿದೆ ಅನ್ನೋಂಥದ್ದು. ಓಕೆ, ಸಿಂಪಲ್ ಥಿಯರಮ್ ಇದೆ, ಅದರ ಟೂ ಪ್ರೂನ್ ಇಟ್ಕೊಂಡು ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರನ್ನು 5 square ಬೈ 4 square ಹಾಕಿ ಅಪ್ಲೈ ಮಾಡಿ, 5 square ಅಂದರೆ 25, 4 square ಅಂದರೆ 16 ಅಪ್ಲೈ ಮಾಡಿದ್ದೀನಿ, ಅದೇ ಅದರ ಟ್ರಯಾಂಗಲ್ದು ಏರಿಯಾದು ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್, ದ ಲೈನ್ ಸೆಗ್ಮೆಂಟ್ ವಿಚ್ ಡಿವೈಡ್ಸ್ ದ ಅದರ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ ದಟ್ ಈಸ್ ಡ್ಯಾಶ್ ಟು ದ ಥರ್ಡ್ ಸೈಡ್. ಚಿಲ್ಡ್ರನ್ಸ್, ಇದಕ್ಕೆ ಅರ್ಥ ಆಗಬೇಕು ಅಂದರೆ ಸಿಂಪಲ್, ಇದು ಏನು ಗೊತ್ತಾ, ಇದು ನಿಮ್ಮ ಥೇಲ್ಸ್ ಥಿಯರಮ್ನ ಅಪೋಸಿಟ್ ಥಿಯರಮ್. ಸಿಂಪಲ್, ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್. ಐ ಥಿಂಕ್ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಅಂದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ ಇದಕ್ಕೆ ಅಂತಂದರೆ, ಇಟ್ಸ್ ಅ ಪ್ಯಾರಲಲ್. ಓಕೆ, ಸೊ ಪ್ಯಾರಲಲ್ ಟು ದ ಥರ್ಡ್ ಸೈಡ್.
ಸಿಂಪಲಾಗಿ ಬರೀಬೇಕು ಅಂದರೆ ನೋಡಿ, ಇದು ಟ್ರಯಾಂಗಲ್ಲು. ಸೊ ಈ ಟ್ರಯಾಂಗಲಲ್ಲಿ ಒಂದು ಲೈನ್ ಇದೆ. ಈ ಲೈನು ಐ ವಿಲ್ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ದಿಸ್ ಆಸ್ ಸಿ. ಈ ಲೈನು ಎ ಬಿ ಮತ್ತು ಎ ಸಿ ಲೈನು, ಈ ಒಂದು ಲೈನು ಡಿ ಇ ಲೈನಿಂದ ಡಿವೈಡ್ ಆದರೆ ಡಿ ಇ ಅನ್ನುವಂಥದ್ದು ಬಿ ಸಿಗೆ ಏನಾಗಿರುತ್ತೆ ಅನ್ನುವಂಥದ್ದೇ ಕ್ವಶನ್. ಸೊ ಡಿ ಇ ಅನ್ನೋದು ಬಿ ಸಿಗೆ ಏನಾಗಿದೆ? ಇಟ್ಸ್ ಅ ಪ್ಯಾರಲಲ್ ಲೈನ್. ಸೊ ದಟ್ ಈಸ್ ಯುವರ್ ಆನ್ಸರ್. ಸೊ ದಟ್ ಇಸ್ ಯುವರ್ ಎಕ್ಸ್ಪ್ಲನೇಷನ್ ಚಿಲ್ಡ್ರನ್ಸ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ ಎ ಸಿಯ ಅಳತೆಯು, ಐ ಥಿಂಕ್ ನೀವು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಎ ಸಿಯ ಅಳತೆ ಕೇಳಿದರೆ, ಆದರೆ ಇಲ್ಲಿ ಡೋಂಟ್ ಅಪ್ಲೈ ದ ತೇಲ್ ಸೀರಮ್ ಚಿಲ್ಡ್ರನ್ಸ್. ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಕರೆಕ್ಟಾಗಿ ಒಪ್ಕೊಳ್ತೀನಿ. ಆದರೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಏನು ಅಂದರೆ, ಯು ನೀಡ್ ಟು ಅಪ್ಲೈ ದ ಕೊರಲರಿ ಆಫ್ ದ ತೇಲ್ ಸೀರಮ್. ಹಾಗಾಗಿ ಯಾಕೆಂದರೆ ಎ ಸಿ ಕೇಳಿದ್ದಾನೆ ಚಿಲ್ಡ್ರನ್ಸ್, ಹಾಗಾಗಿ ಕೊರಲರಿನ ನಾವು ಹೀಗೆ ಬರಿಬೋದು. ಹೇಗೆ ಬರಿಬೋದು ಅಂದರೆ, ಎ ಡಿ ಡಿವೈಡೆಡ್ ಬೈ, ಇದು ಡಿ, ಎ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ಸ್ ಟು, ನೆಕ್ಸ್ಟು ಎ ಇ ಡಿವೈಡೆಡ್ ಬೈ, ಓಕೆ, ಎ ಇ ಡಿವೈಡೆಡ್ ಬೈ ಎ ಸಿ. ಓಕೆ, ಸೊ ಇದನ್ನು ಹಾಕಿ ಎ ಡಿ ವ್ಯಾಲ್ಯೂ ಇದೆ, ಎ ಬಿನ ಎ ಡಿ ಪ್ಲಸ್ ಡಿ ಬಿ ಹಾಕಿ ಎ ಇ ವ್ಯಾಲ್ಯೂ ಇದೆ ಅಪ್ಲೈ ಮಾಡಿ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಮತ್ತು ನಾನು ನಿಮ್ಗಳಿಗೆ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಕಂಡೀಷನ್, ಯು ಕ್ಯಾನ್ ಟೇಕ್ ದ ಡೇಟಾ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಇಟ್ ಚಿಲ್ಡ್ರನ್ಸ್. ಎಸ್, ಸೊ ಇಷ್ಟನ್ನ ಸಾಲ್ವ್ ಮಾಡಿದಾಗ ನಿಮ್ಮ ಆನ್ಸರ್ಸ್ ಎಷ್ಟು ಬರುತ್ತೆ ಅಂತಂದರೆ 8 ಸೆಂಟಿಮೀಟರ್ ಬರಬೇಕು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್. ಎಲ್ಲ ವೃತ್ತಗಳು ಡ್ಯಾಶ್, ಆಲ್ ಸರ್ಕಲ್ಸ್ ಆರ್, ಅಲ್ಲೇ ಆಪ್ಷನ್ ಕೊಟ್ಬಿಟ್ಟಿದ್ದೀನಿ, ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಆಲ್ ಸರ್ಕಲ್ಸ್ ಆರ್ ಸಿಮಿಲರ್ ಚಿಲ್ಡ್ರನ್ಸ್, ಇದೊಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಕೇಳ್ತಾರೆ ಕೇಳಿದಾಗ ನೀವು ಡೈರೆಕ್ಟಾಗಿ ಬರೀಬೋದು, ಎಲ್ಲ ವೃತ್ತಗಳು ಸಮರೂಪವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಆ್ಯಂಡ್ ಕರೆಸ್ಪಾಂಡಿಂಗ್ಲಿ ದೇರ್ ಏರಿಯಾಸ್ ಆರ್ 64 cm² ಆ್ಯಂಡ್ 121 cm². ಎ ಬಿ ಈಕ್ವಲ್ಸ್ 8 cm, ದೆನ್ ಡಿ ಈಕ್ವಲ್ಸ್ ಹೌ ಮಚ್? ನಾವು ದಿಸ್ ಇಸ್ ದ ಕ್ವಶನ್ ಚಿಲ್ಡ್ರನ್. ಸಿಂಪಲ್, ನೋಡಿ ಅರ್ಥ ಮಾಡ್ಕೊಳ್ಳಿ, ಇದು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಬೇಸ್ಡ್ ಕ್ವಶನ್. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ದು ಟೂ ಪ್ರೂಫ್ ಗೊತ್ತಿದ್ರೆ ಸಾಕು. ಸೊ ಟೂ ಪ್ರೂಫ್ ಏನು ಹೇಳುತ್ತೆ ಅಂದರೆ, ನೋಡಿ ಸಿಂಪಲ್, ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಅ ಟ್ರಯಾಂಗಲ್ ಡಿ ಎಫ್. ಚಿಲ್ಡ್ರನ್ಸ್ ಇದು ಸ್ಟೆಪ್ಸ್ ಮಾತ್ರ ಹೇಳ್ಕೊಡ್ತಾರದು ನಿಮಗೆ, ಎಕ್ಸಾಂಪಲಲ್ಲಿ ಡೈರೆಕ್ಟಾಗಿ ನೀವು ಬರೀಬೋದು. ಸೊ ಸ್ಕ್ವೇರ್ಸ್ ಆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಲ್ವಾ. ಸೊ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಓಕೆ, ಇದು ಫಾರ್ಮುಲಾ. ಸೊ ಈಗ ಇಲ್ಲಿಗೆ ಅಪ್ಲೈ ಮಾಡೋದಾದರೆ ನೋಡಿ ಸಿಂಪಲ್, ಹೇಗೆ ಬೇಗ ಬೇಗ ಅಪ್ಲೈ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಸೊ ಫಸ್ಟು ಎ ಬಿ ಸಿದು ಏರಿಯಾ ಕೊಟ್ಟಿದ್ದಾರೆ 64 ಡಿವೈಡೆಡ್ ಬೈ ಡಿ ಎಫ್ದು ಕೊಟ್ಟಿದ್ದಾನೆ ಏರಿಯಾ 121. ಸೊ ಎ ಬಿ 8 square, ಎ ಬಿ ಅಂದರೆ ಎ ಬಿ ಸ್ಕ್ವೇರ್ ಅಂದರೆ 8 square. ಸೊ ದೇ ಫೋರ್ 64, ಓಕೆ ವೇಟ್ ಸಾರಿ ಚಿಲ್ಡ್ರನ್ಸ್, 64 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಬೇಕು, ಹೌದಾ? ಈಗ ನೀವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 64 ಗೆಟ್ ಕ್ಯಾನ್ಸಲ್ ಆಗುತ್ತಾ, ಹಾಗಾದ್ರೆ ನೀವು ಉಳಿದಿರೋದೇನು? ಡಿ ಇ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 121. ಹಾಗಾದರೆ ಡಿ ಇ ಎಷ್ಟು ಬರಲೇಬೇಕು ನಿಮಗೆ? ಸೊ ದೇ ಫೋರ್ ಡಿ ಇ ಇಸ್ ಈಕ್ವಲ್ಸ್ ಟು 11 cm ಬರಲೇಬೇಕು. ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ದ ಥರ್ಡ್ ಆಪ್ಷನ್ ಇಸ್ ರೈಟ್, 11 cm. ಓಕೆ, ಸೊ ಇದು ನಿಮ್ಮ ಆನ್ಸರ್ ಆಗಿದೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ ನಾವು. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದ ಹೈಪೋಟಿನಿಯಸ್. ಎಲ್ಲೋ ಕೇಳಿದಾರಲ್ವಾ ಚಿಲ್ಡ್ರನ್ಸ್? ಇಟ್ಸ್ ಅ ಪೈಥಾಗರಸ್ ಥಿಯರಮ್. ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದ ಹೈಪೋಟಿನಿಯಸ್ ವಿಲ್ ಬಿ ಈಕ್ವಲ್ಸ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಇದೇ ನಿಮ್ಮ ಪೈಥಾಗರಸ್ನ ಥಿಯರಮ್, ಪೈಥಾಗರಸ್ನ ಪ್ರಮೇಯ. ಉಳಿದೆರಡು ಬಾಹುಗಳಿಗೆ ಸಮವಾಗಿರುತ್ತೆ ಅಲ್ಲ, ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಓಕೆ, ಹಾಗಾದರೆ ಎರಡನೇ ಆಪ್ಷನ್ ಕರೆಕ್ಟು. ಇದು ಪೈಥಾಗರಸ್ ಥಿಯರಮ್ನ ಸ್ಟೇಟ್ಮೆಂಟ್. ಓಕೆ, ಈಗ ಸರ್ಕಲ್ ಚಾಪ್ಟರ್ಗೆ ಹೋಗೋಣ, ಕನ್ನಡದಲ್ಲಿ ವೃತ್ತಗಳು ಚಾಪ್ಟರ್. ಸೊ ಆ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟಿಂಗ್ ಆ ಸರ್ಕಲ್ ಎಟ್ ಟೂ ಪಾಯಿಂಟ್ಸ್. ಸೊ ಸ್ಟ್ರೈಟ್ ಲೈನ್ ಅನ್ನುವಂಥದ್ದು ಆಯಿತಾ, ಇಂಟರ್ಸೆಕ್ಟ್ ಆಗುತ್ತೆ ಎರಡು ಪಾಯಿಂಟ್ ಮೇಲೆ, ಸರ್ಕಲ್ನ ಎರಡು ಪಾಯಿಂಟ್ ಮೇಲೆ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇಂಟರ್ಸೆಕ್ಟ್ ಆಗುತ್ತೆ. ಹಾಗಾದರೆ ಇದನ್ನು ಏನಂತ ಕರಿತೀವಿ ಅಂತಂದರೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಸೀಕೆಂಟ್, ಆದರೆ ಅದರ ಅರ್ಥ ಛೇದಕ ಅಂತ ನಾವು ಅದನ್ನು ಕರಿತೀವಿ. ಓಕೆನಾ? ಎರಡನೇ ಕ್ವಶನ್, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಸರ್ಕಲ್ ಇದೆ, ಈ ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಎಷ್ಟು ಟ್ಯಾಂಜೆಂಟ್ಸ್ನ ಎಳಿಬೋದು ಅನ್ನೋದು. ಎಷ್ಟು ಟ್ಯಾಂಜೆಂಟ್ಸ್ ಹೇಳ್ತಿದ್ದೀನಿ ನೋಡಿ, ಎರಡು ಟ್ಯಾಂಜೆಂಟ್ಸ್ನ ಹೇಳ್ತಿದ್ದೀನಿ. ಹಾಗಾದರೆ ಆನ್ಸರು ಎರಡು ಟ್ಯಾಂಜೆಂಟ್ಸ್. ಇನ್ನು ನೆಕ್ಸ್ಟ್ ಕ್ವಶನ್, ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಈ ಚಿತ್ರದಲ್ಲಿ ಬಿ ಸಿ ಯು
ಅಂದರೆ ಇನ್ ದ ಫಿಗರ್ ಬಿ ಸಿ, ಈ ಬಿ ಸಿ ಏನು ಕಾಣ್ತಿದೆ ನಿಮಗೆ, ಆ ಬಿ ಸಿನ ನಾವು ಏನಂತ ಕರಿತೀವಿ ಅಂತಂದರೆ ವಿಲ್ ಕಾಲ್ ದಟ್ ಆಸ್ ಅ ಕಾರ್ಡ್ ಅಥವಾ ಜಾ ಅಂತ ನಾವು ಕರಿತೀವಿ. ಓಕೆನಾ? ಹಾಗಾದರೆ ಆರ್ ಸಿ ಏನು ಅಂತ ಹೇಳಿ ನೋಡೋಣ. ಅಲ್ಲಿ ಆರ್ ಸಿ ಇಸ್ ಕಾಲ್ಡ್ ಆಸ್ ಡಯಾಮೀಟರ್ ಅಥವಾ ಅದು ವ್ಯಾಸ ಅಂತ ನಾವು ಕರಿತೀವಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಸೊ ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಟ್ಯಾಂಜೆಂಟ್ ಟು ಅ ಸರ್ಕಲ್ ಅಂಡ್ ದ ರೇಡಿಯಸ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಹೇಳಬೇಕು ಅಂದರೆ ಒಂದು ಸರ್ಕಲ್ ಇದೆ. ಓಕೆ, ಸಾರಿ, ಐ ವಿಲ್ ಡ್ರಾ ದಿಸ್. ಓಕೆ ಓಕೆ, ಸೊ ಈ ರೀತಿಯಾಗಿ ಸರ್ಕಲ್ ಇದೆ. ಈ ಸರ್ಕಲಲ್ಲಿ ನಿಮ್ಗೆ ಒಂದು ರೇಡಿಯಸ್ ಇದೆ, ಈ ರೇಡಿಯಸ್ನ ಹತ್ರೂ ಒಂದು ಟ್ಯಾಂಜೆಂಟ್ ಹೋಗಿದೆ. ಹಾಗಾದರೆ ಸೊ ಈ ರೇಡಿಯಸ್ನಲ್ಲಿ ಮತ್ತು ಈ ಟ್ಯಾಂಜೆಂಟ್ ಮಧ್ಯೆ ಇರುವಂತಹ ಆ್ಯಂಗಲ್ ಎಷ್ಟಿದೆ ಅಂತ ಹೇಳೋದೇ ಕ್ವಶನ್ನು. ಸೊ ಅದು ಎಷ್ಟಿರುತ್ತೆ ಅಂತಂದರೆ ಯಾವಾಗಲೂ ಕೂಡ ಅದು ನಿಮಗೆ ರೈಟ್ ಆ್ಯಂಗಲ್ ಆಗಿರುತ್ತೆ. ಅದೇ ನಿಮ್ಮ ಥಿಯರಮ್ ಚಿಲ್ಡ್ರನ್ಸ್ ಸರ್ಕಲ್ನಲ್ಲಿ ಚಾಪ್ಟರ್ ಬರುವಂತಹ ಎರಡನೇ ಥಿಯರಮ್ ಅದೇ ಆಗಿರುತ್ತೆ. ಸೊ ಮುಂದಿನ ಕ್ವಶನ್, ಆ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಆನ್ ಅ ಸರ್ಕಲ್, ಸರ್ಕಲ್ನ ಮೇಲೆ ಒಂದು ಪಾಯಿಂಟ್ನಲ್ಲಿ ಹೋಗಿರುವಂತಹ ಒಂದು ಲೈನ್, ಅದನ್ನ ಏನಂತ ಕರಿತೀವಿ? ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಟ್ಯಾಂಜೆಂಟ್ ಅಥವಾ ಅದನ್ನು ನಾವು ಸ್ಪರ್ಶಕ ಅಂತ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ಅ ಪಾಯಿಂಟ್ ಆನ್ ಅ ಸರ್ಕಲ್, ಒಂದು ಸರ್ಕಲ್ನ ಮೇಲೆ ನೀವು ಒಂದು ಬಿಂದುವಿನಲ್ಲಿ ಎಷ್ಟು ಟ್ಯಾಂಜೆಂಟ್ನ ಎಳಿಬೋದು? ನಾವು ಎಷ್ಟು ಎಳಿಬೋದು? ಒಂದು ಬಿಂದುವಿನಲ್ಲಿ ತಗೊಂಡ್ರೆ ಒಂದು ಟ್ಯಾಂಜೆಂಟ್ನ ಎಳಿಬೋದು. ಹಾಗಾದರೆ ಸೊ ಆನ್ಸರ್ ಈಸ್ 1. ನೆಕ್ಸ್ಟ್ ಕ್ವಶನ್, ಸೊ ಚಿತ್ರದಲ್ಲಿ ಎ ಬಿ ಮತ್ತು ಎ ಸಿ ಓ ಕೇಂದ್ರವುಳ್ಳ ವೃತ್ತಕ್ಕೆ, ಇನ್ ದ ಫಿಗರ್ ಎ ಬಿ ಆ್ಯಂಡ್ ಎ ಸಿ ಆರ್ ದ ಟು ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಎ ಸರ್ಕಲ್ ವಿತ್ ದ ಸೆಂಟರ್ ಓ, ಬಿ ಒ ಸಿ ಆ್ಯಂಗಲ್ ಬಿ ಒ ಸಿ 130 ಡಿಗ್ರಿ ಆದಾಗ ಆ್ಯಂಗಲ್ ಬಿ ಎ ಸಿ ಎಷ್ಟಿದೆ ಅನ್ನೋಂಥದ್ದು. ಚಿಲಸ್ ನೋಡ್ಕೊಳ್ಳಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟು, ನಾನು ಜೂಮ್ ಮಾಡ್ತೀನಿ. ನಾವು ಇದರಲ್ಲಿ ಕೆಲವಾರು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಈ ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಂಡ್ರೆ ನಿಮಗೆ ಇದ್ರ ಬೇಸ್ ಮೇಲೆ ಬೇರೆ ಯಾವ ಕ್ವಶನ್ ಕೊಟ್ಟರು ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಏನು ಪಾಯಿಂಟು ನೋಡಿ, ಎ ಬಿ ಮತ್ತು ಎ ಸಿ ಅನ್ನುವಂಥದ್ದು ಟ್ಯಾಂಜೆಂಟ್ಸು ಮತ್ತು ಅವೆರಡೂ ಕೂಡ ಈಕ್ವಲ್ ಆಗಿರುತ್ತೆ. ಓಕೆನಾ? ಎರಡನೇ ಪಾಯಿಂಟು, ಒ ಬಿ ಮತ್ತು ಒ ಸಿ ಅನ್ನುವಂಥದ್ದು ರೇಡಿಯಸ್ಸು ಅಥವಾ ತ್ರಿಜ್ಯಗಳು. ಸೊ ತ್ರಿಜ್ಯಗಳು ಸಮವಾಗಿರುತ್ತೆ, ರೇಡಿಯಸ್ಸು ಸಮನಾಗಿರುತ್ತೆ. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ನಿಮ್ಮ ಥಿಯರಮ್ನ ಪ್ರಕಾರ ಈಗ ತಾನೇ ಕಲಿತು ನಾವು ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ನ ಮಧ್ಯೆ ಇರುವಂತಹ ಆ್ಯಂಗಲ್ಲು, ಸೊ ಒ ಬಿ ಮತ್ತು ಎ ಬಿ ಮಧ್ಯೆ ಇರುವಂತಹ ಆ್ಯಂಗಲ್ಲು ಅದು ಯಾವತ್ತೂ ಕೂಡ 90 ಡಿಗ್ರಿ ಇರುತ್ತೆ, ಲಂಬಕೋನ ರೈಟ್ ಆ್ಯಂಗಲ್ ಆಗಿರುತ್ತೆ. ಓಕೆ, ಇದು ನೆಕ್ಸ್ಟ್ ಪಾಯಿಂಟು. ಮೂರನೇ ಪಾಯಿಂಟು ಅಥವಾ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ಈ ಬಿ ಪಾಯಿಂಟನ್ನು ಮತ್ತು ಸಿ ಪಾಯಿಂಟನ್ನು ನಾವು ಸ್ಪರ್ಶಕದ ಬಿಂದು ಅಂತ ಕರಿತೀವಿ ಅಥವಾ ಇಂಗ್ಲೀಷಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಪಾಯಿಂಟು. ಓಕೆನಾ? ಈಗ ನಮಗೆ ಬೇಕಾಗಿರೋದೇನು? ಸಿಂಪಲ್ ಚಿಲ್ಡ್ರನ್ಸ್, ಆ್ಯಂಗಲ್ ಎದು ವ್ಯಾಲ್ಯೂ ಬೇಕು, ಬಿ ಎ ಸಿ ಎಷ್ಟಿದೆ ಅಂತ ನೋಡಬೇಕು. ಹಾಗಾದರೆ ಈ ನಾನು ಹೇಳಿರೋ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ, ಜೊತೆಗೆ ಇನ್ನೊಂದು ಪಾಯಿಂಟ್ ಚಿಲ್ಡ್ರನ್ಸ್ ಏನದು ಅಂದರೆ, ಈ ಒ ಬಿ ಎ ಸಿ ಸೇರಿದ್ರೆ ಅದನ್ನು ನಾವು ಒಂದು ಚತುರ್ಭುಜ ಅಂತ ಕರಿತೀವಿ. ಇಟ್ಸ್ ಅ ಕ್ವಾಡ್ರಿಲ್ಯಾಟ್ರಲ್ ಚಿಲ್ಡ್ರನ್ಸ್. ಸೊ ನಿಮಗೆ ಗೊತ್ತಿರಬಹುದು ಕ್ವಾಡ್ರಿಲ್ಯಾಟ್ರಲ್ಲಿ ನಿಮಗೆ ಆಲ್ ದ ಆ್ಯಂಗಲ್ ದ ಸಮ್ ಆಫ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ಸ್ ಟು 360 ಡಿಗ್ರಿ. ಇದನ್ನು ಕರೆಕ್ಟಾಗಿ ತಲ್ಲಿಟ್ಕೊಳ್ಳಿ. ಎಷ್ಟು ಡಿಗ್ರಿ ಇದು? 360 ಡಿಗ್ರಿ ಟ್ರಯಾಂಗಲ್ನ, ಸಾರಿ, ಚತುರ್ಭುಜದ ಒಳಗೆ. ಸೊ ಕ್ವಾಡ್ರಿಲ್ಯಾಟ್ರನ ಒಳಗೆ. ಹಾಗಾದರೆ ಇಲ್ಲಿ ನಿಮ್ಮ ಫಿಗರ್ಲಿ ಕಾಣ್ತಾ ಇರುವಂತಹ ಒ ಬಿ ಎ ಸಿ ಅನ್ನೋಂಥದ್ದು ಏನಾಗಿದೆ? ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಹಾಗಾದರೆ ಇವೆಷ್ಟು ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರಬೇಕು? 360 ಬರಬೇಕು. ಸೊ ನೋಡೋಣ 360 ಬರುತ್ತಾ ಅಂತ ನೋಡಿ. ಈಗ ಆ್ಯಂಗಲ್ ಒ ಎಷ್ಟಿದೆ? 130. ಆ್ಯಂಗಲ್ ಬಿ ಎಷ್ಟಿರಲೇಬೇಕು? 90 ಡಿಗ್ರಿ, ಬಿಕಾಸ್ ಇಟ್ಸ್ ಅ ಥಿಯರಮ್. ಅಲ್ಲಿ ಬರುವಂಥದ್ದು ರೈಟ್ ಆ್ಯಂಗಲ್ ಆಗೇ ಆಗಿರುತ್ತೆ. ನೆಕ್ಸ್ಟ್ ಆ್ಯಂಗಲ್ ಸಿ ಎಷ್ಟಿದೆ? ಅದು ಕೂಡ 90 ಡಿಗ್ರಿ, ಕರೆಕ್ಟಾ? ಹಾಗಾದರೆ ಈ ಆ್ಯಂಗಲ್ ಎ ಎಷ್ಟಿರಬೇಕು ಹಾಗಾದರೆ ನೋಡಿ. ಸೊ 90 + 90 = 180. ಸೊ ಇದನ್ನು ಎ 180 130 ಮೈನಸ್ ಮಾಡಿ. ಸೊ 180 130 ಮೈನಸ್ ಮಾಡಿ, ಯಾಕೆಂದರೆ ಇವೆರಡೂ ಸೇರಿ 90 90 180 ಇದ್ದರೆ ನಿಮಗೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಒ ಸೇರಿದ್ರೆ ಎಷ್ಟಿರಲೇಬೇಕು? 180. 180 + 180 = 360 ಆಯಿತು. ಸೊ ಇದು 90 + 90 = 180. ಇನ್ನು ಉಳಿದಿರೋದು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಒ ಸೇರಿದ್ರೆ 180 ಬರಬೇಕು. ಸಿಂಪಲ್, 180 ಇಂದ ಕೊಟ್ಟಿರೋ ಆ್ಯಂಗಲ್ನ ಸಬ್ಟ್ರ್ಯಾಕ್ಟ್ ಮಾಡಿ. ಹಾಗಾದರೆ ಬಂದಿರೋ ಆನ್ಸರ್ ಎಷ್ಟು?
ಫಿಫ್ಟಿ ಡಿಗ್ರಿ. ಹಾಗಾದರೆ ಆ್ಯಂಗಲ್ ಎ ಎಷ್ಟಿರುತ್ತೆ? ಆ್ಯಂಗಲ್ ಎ ಅನ್ನುವಂಥದ್ದು ಎಷ್ಟಿರುತ್ತೆ? ಫಿಫ್ಟಿ ಡಿಗ್ರಿ. ಸೊ ನಿಮ್ಮ ಈ ಆಪ್ಷನ್ ಕರೆಕ್ಟ್ ಆಗಿದೆ, ಡಿ ಆಪ್ಷನ್. ಓಕೆ, ಇಫ್ ಸಪೋಸ್ ಅಲ್ಲೇ ನಾವು ಒಂದು ಲೈನನ್ನು ಹೇಳಿದ್ರೆ ಈ ತರಹ, ಸೊ ಓನ ಥ್ರೂ ಓ ಮತ್ತು ಎನ ಜಾಯಿನ್ ಮಾಡಿದ್ರೆ ನಮಗೆ ಒಂದು ಟ್ರಯಾಂಗಲ್ ಬರುತ್ತೆ. ಸೊ ಟ್ರಯಾಂಗಲ್ ಬಂದಾಗ ನಮಗೆ ಆ್ಯಕ್ಚುಲಾಗಿ ನೀವು ಈಸಿಯಾಗಿ ಹೇಳ್ಬೋದು, ಈಸಿಯಾಗೂ ಕೂಡ ಫೈಂಡ್ ಔಟ್ ಮಾಡ್ಬೋದು ಏನು, ಓ ಬಿ ಎ ಅನ್ನುವಂತಹ ಒಂದು ಟ್ರಯಾಂಗಲ್ನಲ್ಲಿ ಚಿಲ್ಡ್ರನ್ಸ್ ನಿಮಗೆ ಬಿ ಯಾವತ್ತು 90 ಡಿಗ್ರಿ ಇರುತ್ತೆ. ಹಾಗಾದರೆ ಇಲ್ಲಿ 130 ಇದೆ ಅಂದರೆ ಓ ಅದರ ಅರ್ಥ ತಗೊಳ್ಳಿ, ಅರ್ಥ ತಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? ಸೊ ನಿಮಗೆ 65 ಡಿಗ್ರಿ ಬರುತ್ತೆ. ಹಾಗಾದರೆ ಆ್ಯಂಗಲ್ ಎ ಎಷ್ಟಿರಬೇಕು ಅನ್ನೋದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 90 ಪ್ಲಸ್ 65 ಆ್ಯಡ್ ಮಾಡಿ 180 ಮೈನಸ್ ಮಾಡಿ, ಆಗ ನಿಮಗೆ ಇನ್ನೊಂದು ಆ್ಯಂಗಲ್ ಎದು ವ್ಯಾಲ್ಯೂ ಸಿಗುತ್ತೆ ಟ್ರಯಾಂಗಲ್ನ ಹಾಕಿದಾಗ. ಇದೇ ಥರ ಕೆಳಗಡೆ ಪಾರ್ಟ್ಗೂ ನೀವು ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಪಾಯಿಂಟ್ ಹೇಳಿದ್ದೀನಿ ಬಿಕಾಸ್ ಆ ಬೇಸ್ ಮೇಲೆ ಕೇಳುವಂತಹ ಚಾನ್ಸಸ್ ಇದ್ದರೆ, ಸೊ ನೀವು ಬೇರೆ ಬೇರೆ ತರಹ ಕ್ವಶನ್ಸ್ ಕೇಳೋದಿದ್ದರೆ ನೀವು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನೆಲ್ಲವನ್ನೂ ಕೂಡ ಇದು ಒಂದೇ ಕ್ವಶನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟೆ. ಸಿಂಪಲ್. ಸೊ 180 130 ಮೈನಸ್ ಮಾಡಿದೆ, ನನಗೆ 50 ಡಿಗ್ರಿ ಬಂತು, ಅದೇ ಅದರ ಆನ್ಸರ್. ಎಕ್ಸ್ಪ್ಲನೇಷನ್ ಇಸ್ ಅ ಡಿಫ್ರೆಂಟ್, ಬಟ್ 180 ಮೈನಸ್ 130 ಇಸ್ 50 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇನ್ ಅ ಸರ್ಕಲ್ ಪಿ ಕ್ಯೂ ಆ್ಯಂಡ್ ಪಿ ಆರ್ ಸಾರಿ ಇನ್ ದ ಫಿಗರ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಸರ್ಕಲ್ ಪಿ ಕ್ಯೂ ಆ್ಯಂಡ್ ಪಿ ಆರ್. ಪಿ ಕ್ಯೂ ಆ್ಯಂಡ್ ಪಿ ಆರ್ ಅನ್ನುವಂಥದ್ದು ಏನಾಗಿದೆ? ದ ಟ್ಯಾಂಜೆಂಟ್ಸ್ ಆ್ಯಂಡ್ ದ ಬೋತ್ ಆರ್ ಈಕ್ವಲ್. ಇಫ್ ಪಿ ಕ್ಯೂ ಈಕ್ವಲ್ಸ್ 4 cm ಆದರೆ ಪಿ ಆರ್ ಅನ್ನುವಂಥದ್ದು ಏನು? ಈಗ ತಾನೇ ಅಂದೇ ಒಂದು ಸರ್ಕಲ್ನಲ್ಲಿ ಇಲ್ಲಿ ಎರಡು ಟ್ಯಾಂಜೆಂಟ್ಸ್ಗಳು ಹಾಕಿದರೆ ಆ ಎರಡು ಟ್ಯಾಂಜೆಂಟ್ಸ್ಗಳು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಹಾಗಾದರೆ ನಿಮಗೆ ಇಲ್ಲಿ ಪಿ ಕ್ಯೂ 4 cm ಇದ್ದರೆ ದ ಟ್ಯಾಂಜೆಂಟ್ಸ್ ಅಲ್ಲಿ ಈಕ್ವಲ್ ಆಗಿರೋದ್ರಿಂದ ಪಿ ಆರ್ ಇಷ್ಟಾಗಲೇಬೇಕು. ಪಿ ಆರು ಕೂಡ 4 cm ಆಗಲೇಬೇಕು ಬಿಕಾಸ್ ದ ಬೋತ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಹಾಗಾದರೆ ಯಾವ ಆನ್ಸರ್ ಕರೆಕ್ಟ್? 4 cm ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬೇಸ್ಡ್ ಆನ್ ಕನ್ಸ್ಟ್ರಕ್ಷನ್. ಸಿಂಪಲ್, ಬೇಗ ಬೇಗ. ಫಾಲೋಯಿಂಗ್ ಲೈನ್ ಸೆಗ್ಮೆಂಟ್ ಡಿವೈಡ್ ಇನ್ ದ ರೇಷ್ಯೋ. ಈ ಕೊಟ್ಟಿರೋ ಲೈನ್ ಸೆಗ್ಮೆಂಟ್ ಎ ಬಿ ಲೈನ್ ಸೆಗ್ಮೆಂಟು ಎಷ್ಟು ರೇಷ್ಯೋದಲ್ಲಿ ಡಿವೈಡ್ ಆಗಿದೆ ಅನ್ನೋಂಥದ್ದು ನೀವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ರೇಷ್ಯೋದಲ್ಲಿ ಕೌಂಟ್ ಮಾಡಿ, 1 2 3 4 ನೋಡಿ, 1 2 3 4. ಸೊ ಇಲ್ಲಿಂದ ಎ ಟು ಸಿ ಎಷ್ಟಾಯಿತು? 4 ಆಯಿತು. ಓಕೆ, ನೆಕ್ಸ್ಟು 1 2 3. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 3 ಆಯಿತು. ಸೊ ಇಲ್ಲಿಂದ ಇಲ್ಲಿಗಿರುವಂಥದ್ದು 4 ಆಗಿ ಡಿವೈಡ್ ಆಗಿದೆ. ಓಕೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ? 3 ಡಿವೈಡ್ ಆಗಿದೆ ದಟ್ ಲೈನ್ ಸೆಗ್ಮೆಂಟ್. ಸೊ ದಿ 4:3 ಲೈನ್ ಸೆಗ್ಮೆಂಟು ಡಿವೈಡ್ ಆಗಿದೆ. ಸೊ ಆನ್ಸರ್ ಈಸ್ 4:3.